ಗಾಡಿ ಆಫ್ ಆಗಿದೆ, ಸ್ಕ್ರೀನ್ ನೋಡಿ ವರ್ಕಿಂಗ್ ಅಲ್ಲಿದೆ. ಆಫ್ ಮಾಡಿದ್ರೆ ಬ್ರೋ ಆಫ್ ಆಯ್ತು ಬ್ರೋ, ಮತ್ತೆ ಆನ್ ಆಯ್ತು. ಇಲ್ಲಿಂದ ವಾಟರ್ ಎಲ್ಲ ಕಂಪ್ಲೀಟ್ ಹೋಗಿರೋದು. ಓ ಇಲ್ಲ ನೋಡಿ, ಇಲ್ಲ ನೋಡ್ರಿ, ಓ ಏತರ್ ಫುಲ್ ಮುಳುಗೋಗಿದೆ. ತಗೋತಾ ಇದೀನಿ ಬ್ರೋ, ತಗೋತಾ ಇದೀನಿ. ನಿಂತ್ಕೋಬೇಡಿ ಬ್ರೋ. ಓ ಏನಿದೆ ಇಷ್ಟೊಂದು ದೂರ? ಅದಕ್ಕೆ ಓ ಬನ್ನಿ. ಆಯ್ತು ಬ್ರೋ, ಎಲ್ಲ ಕಿತ್ತೋಯ್ತು. ಇಲ್ಲ ಇಲ್ಲ, ಕಿತ್ತೋಗಿಲ್ಲ, ನಡೀರಿ, ಕಿತ್ತೋಗಿಲ್ಲ, ನಡೀರಿ. ಅದು ಹಿಡ್ಕೋಬೇಕು ಅಷ್ಟೇ, ನಡೀರಿ, 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 ನಡೀರಿ. ಹಾಯ್, ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ಒಂದು ಹೊಸ ವೀಡಿಯೋಗೆ, ಹೊಸ ವೀಡಿಯೋ ತರ ಒಂಥರ ಫುಲ್ ಡಿಪ್ರೆಷನ್ ಅವ್ರು. ಏನೋ ಗಣಿ ಬ್ರೋ, ಬ್ರೋ ಏನಾಯ್ತು ಬ್ರೋ? ಏಕೆ ಏನಾಯ್ತು? ನೀವು ಮಾಡ್ಕೊ ಬಂದ್ರಲ್ಲ ಗಾಡಿ ಓಡಿಸ್ಬಿಟ್ಟು, ನೀವು ಹಿಂದೆ ಇರ್ಲಿಲ್ವಾ? ಏನಾಯ್ತು ಹೇಳಿ ಕರೆಕ್ಟ್ ಆಗಿ. ಏತರ್ ಇವಾಗ ಏನು, ನಮ್ಮ ಏತರ್ ಗ್ರೇಟ್, ನಮ್ಮ ಏತರ್ ಗ್ರೇಟ್ ಅಂತ ಇದ್ರೆ ಏನಾಯ್ತು ಆಕ್ಚುಲಿ ಹೇಳಿ? ಮಳೆಗೆ ಒಂದ್ ಸ್ವಲ್ಪ ಪ್ರಿಂಟ್ ಆಗ್ಬಿಟ್ಟಿದೆ. ಏನಾಯ್ತು ಕರೆಕ್ಟ್ ಆಗಿ ಹೇಳಿ. ನಮ್ಮ ಏನಿಲ್ಲ ಬ್ರೋ, ಇಲ್ಲಿವರೆಗೂ ನೀರ್ ಇತ್ತಲ್ಲ, ಓಕೆ, ನೀರ್ ಹೋಗ್ಬಿಟ್ಟು ಸ್ವಲ್ಪ ಹಾಳಾಗ್ಬಿಟ್ಟಿದೆ. ಯಾಕೋ ಅಲ್ಲ, ನಿಮ್ಗೆ ಏನ್ ಅನ್ಸ್ಬೋದು, ನಿಮ್ಗೆ ಏನ್ ಅನ್ಸ್ಬೋದು? ದುಡ್ಡು ಏನಾದ್ರು ವೇಸ್ಟ್ ಆಗ್ತಾ ಇದೆಯಾ ಅನ್ನಿಸ್ತಾ ಇದೆ ಬ್ರೋ. ಅಂತದೇನಾಗಲ್ಲ ಬ್ರೋ, ಏತ ಪಕ್ಕ ಕ್ಲೈಮ್ ಮಾಡ್ತಾರೆ ಬ್ರೋ. ಅವ್ರು ಕ್ಲೈಮ್ ಮಾಡ್ತಾರೆ, ನನ್ಗೆ ನಾಳೆ ಆಫೀಸ್ ಹೋಗೋದಕ್ಕೆ ಗಾಡಿ ಬೇಕಲ್ಲ. ಸಾಕು ಬ್ರೋ, ಏನ್ ಹೋಗ್ತಾರೆ ಡೈಲಿ ಏನಕ್ಕೆ ಆಫೀಸ್ ಹೋಗ್ತೀರಾ? ಒಂದಿನ ಅವ್ರಿಗೋಸ್ಕರ ಹೋಗ್ಬೇಕಲ್ಲ ಅಟ್ಲೀಸ್ಟ್ ನೀವು. ಅಷ್ಟೇನಾ, ಇನ್ನೇನ್ ಹೇಳಲ್ಲ ನಿಮ್ ನಿಮ್ ಬೈಕ್ ಬಗ್ಗೆ ಕಂಪ್ಲೇಂಟ್ಸ್? ಇಫ್ ಎನಿಥಿಂಗ್ ಹ್ಯಾಪನ್ಸ್ ಟು ದಿಸ್ ಬೈಕ್, ಪ್ಲೀಸ್ ಗಿವ್ ಮೈ 1.5 ಲಕ್ಷ. ಐ ಆಮ್ ವೆರಿ ಕಷ್ಟಪಟ್ಟೆ ಬ್ರೋ. ಹೆಂಗ್ ಬ್ರೋ ಕೊಡಕ್ಕಾಗುತ್ತೆ? ಆಲ್ಮೋಸ್ಟ್ 1,000 ಅಲ್ಲಲ್ಲ, 15,000 ಕಿಲೋಮೀಟರ್ ಓಡಿಸಿದೀರ, ಹೆಂಗ್ ಕೊಡಕ್ಕಾಗುತ್ತೆ? ದುಡ್ಡೇ ಕೇಳಲ್ಲ, ಗಾಡಿ ಚೆನ್ನಾಗಿದೆ, ಚೆನ್ನಾಗಿಲ್ವಲ್ಲ ಫ್ರೀ ಕೊಟ್ಬಿಡ್ತೀರಾ ನೋಡೋದು ನೀವು. ಬಟ್ ಏನು ಅಂದ್ರೆ ಬಿಲ್ಡ್ ಕ್ವಾಲಿಟಿ ಅಂತೂ ಚೆನ್ನಾಗಿದೆ ನನಗೆ. ನಾನು ಗಣಿ ಬ್ರೋ ಓಡಿಸ್ಕೊಂಡ್ಬಿಡಲ್ಲ, ಸ್ವಲ್ಪ ಸ್ಕ್ರಾಪ್ ತರ ಆಗ್ಬಿಟ್ಟಿದೆ. ಬನ್ನಿ ಎಲ್ಲ ಎಕ್ಸ್ಟ್ರಾ ಆಯ್ತು ಅಂತ ಇವತ್ತು ಕಿತ್ತೋದ ಮೇಲೆ ಅನ್ನಿಸ್ತಾ ಇದೆ ಅಲ್ಲ. ಎಕ್ಸ್ಟ್ರಾ ಏನಿಲ್ಲ, ಎಲ್ಲ ಗಾಡಿಗಳು ಅಷ್ಟೇ. ಲೈಕ್ ನಾರ್ಮಲ್ ಆಗಿ ಟೆಸ್ಟ್ ಮಾಡಿ ಎಲ್ಲ ಕಂಡೀಷನ್ ಟೆಸ್ಟ್ ಮಾಡಿದ್ಮೇಲೆ ಗೊತ್ತಾಗೋದು ಗಾಡಿ ಹೆಂಗೆ ಅಂತ. ಏತರವರು ಈಗ ಇಷ್ಟು ನೀರು ತುಂಬಿಸ್ಬಿಟ್ಟು 2 ಅಡಿ 3 ಅಡಿ ನೀರು ತುಂಬಿಸ್ಬಿಟ್ಟು ಯಾರು ಟೆಸ್ಟ್ ಮಾಡಲ್ಲ. ಸೊ ಅದು ಒಂದು ಅಕಸ್ಮಾತ್ ಆಗಿರುತ್ತೆ ಅಷ್ಟೇ. ಬಟ್ ತಗೊಂಡಿರೋ ಒಂದು ದುಡ್ಡು ವೇಸ್ಟ್ ಆಗ್ತಾ ಇದೆ, ಏನಾಗ್ತಾ ಇದೆ ಅಂತ ಭಯ ಆಗ್ತಾ ಇದೆ. ಗಾಡಿ ಅವಾಗಿಂದ ಆಫ್ ಆಗ್ತಾ ಇಲ್ಲ, 1/2 ಗಂಟೆ ಆಯ್ತು ಆಫ್ ಆದ್ರೆ ಆಟೋಮೆಟಿಕ್ ಆನ್ ಆಗ್ತಾ ಇದೆ. ಪ್ಲಾಸ್ಟಿಕ್ ಇಷ್ಟ ಆಗ್ಬಿಡುತ್ತೆ ಅಂತ ಪಕ್ಕದಲ್ಲೇ ಕೂತಿದ್ದೀನಿ. ನೀವು ಹೋಗ್ಬಿಡಕ್ಕ. ಇನ್ನೊಂದೇನು ಅಂದ್ರೆ, ಬಟ್ ಡ್ರೈವ್ ಮಾಡ್ತಾ ಇದ್ ನಾನೇ, ಬಟ್ ನೋಡೋಣ ಅಂತ. ಯಾಕಂದ್ರೆ ಅದಕ್ಕೆ ಅದ್ ಬೇಜಾರು ಮಾಡ್ಕೊಂಡಿರೋದು. ಓನರ್ ಓಡಿಸ್ತಿದ್ರೆ ಅದಕ್ಕೆ ಗೊತ್ತಾಗತ್ತೆ, ಒಂದು ಸೆಲ್ಫ್ ಅಟ್ಯಾಚ್ಮೆಂಟ್, ಆಮೇಲೆ ಲವ್, ನಾನ್ ಕಿತ್ತೋಗ್ಬಾರ್ದು ಅಂತ. ಆಮೇಲೆ ನೀವು ಕೂತ್ಕೊಂಡಿದ್ರಲ್ಲ, ಅದಕ್ಕೆ ಗೊತ್ತಾಗಿದೆ ಯಾವನ ಓಡಿಸ್ತಾನೆ ಕಿತ್ತೋಗ್ಬಿಡೋಣ ಅಂತ ಕಿತ್ತೋಗ್ಬಿಟ್ಟಿದೆ. ಓ ಸುಮ್ನೆ ರೀ ಬ್ರೋ, ನೀವು ಓಡಿಸಿದ್ರೆ ವಾರ್ಪ್ ಮಾಡ್ಕೊಂಡು ಓಡ್ಕೊಂಡ್ಬಿಡ್ತಾರೆ ಸ್ಲೋ ಆಗಿರೋದಕ್ಕೆ. ಓ ಸೀರಿಯಸ್ ಆಗಿ ಓಡ್ಕೊಂಡ್ ಬಂದ್ಬಿಟ್ಟು. ಬಟ್ ಎಷ್ಟು ಸ್ಲೋ ಆಯ್ತು ಗಾಡಿ ಹೇಳಿ? 15 ಮೇಲೆ ಹೋಗ್ತಾ ಇಲ್ಲ. ಎಷ್ಟು? ಆಮೇಲೆ ಇನ್ನೊಂದು ಮೋಟ್ರ್ ಎಳಿತಿತ್ತ? ಇಲ್ಲ ಬ್ರೋ, ಬಟ್ ಮೋಟ್ರ್ ಸ್ಲೋ ಆಗಿತ್ತು ಆಕ್ಚುಲಿ. ಅಲ್ಲಿ ನೀರಿಗೆ ಮೋಟ್ರ್ ಸ್ಲೋ ಆಗಿತ್ತು. ಬಟ್ ಎಕ್ಸ್ಟ್ರಾ ಆಲ್ಮೋಸ್ಟ್ ಆಫ್ ಇಂದ ಜಾಸ್ತಿನೇ ಇತ್ತು ಗಾಡಿ ಮೂವ್ ಆಗ್ತಾ. ಬಟ್ ನೀರ್ ಪ್ರೆಷರ್ ಜಾಸ್ತಿ ಇತ್ತು, ಮೇ ಬಿ ನೀರ್ ಎವಿ ಪ್ರೆಷರ್ ಇತ್ತು, ಪ್ರೆಷರ್ ಇತ್ತು, ನದಿ ಇದಂಗ ಇರ್ಲಿಲ್ಲ, ಇತ್ತು ನದಿ, ನದಿ ಇದಂಗ ಇತ್ತು ನೀರು. ಏನು ಗಣಿ ಬ್ರೋಗೆ ಆಲ್ಮೋಸ್ಟ್ ಇಲ್ಲಿಗೆ ಬರ್ತಾ ಇತ್ತು. ನನ್ ಕಾಲ್ ನಾ ಹಿಂಗ್ ಎತ್ಕೊಂಡ್ ನಿಂತ್ಕೊಂಡು ಕಾಲ್ ಹಿಡ್ಕೊಂಡ್ಬಿಟ್ಟಿತ್ತು. ನಾನು ನಿಂತ್ಕೊಂಡಿದ್ದೆ ಆರಾಮಾಗೆ. ನೀವು ನಿಂತ್ಕೊತೀರ ಬ್ರೋ? ನಿಂತ್ಕೊಂಡು ಓಡಿಸ್ಕೊಬೋದೆ, ಅಡ್ವೆಂಚರ್ ವೆಹಿಕಲ್. ನನಗೆ ಇಲ್ಲಿ ಕಾಲ್ ಇಟ್ಕೊಳಕ್ ಆಗದ್ ಬೇಡ, ನಿಂದೋಗ್ಬಿಡ್ತೀನಿ, ಶೂ ಹಾಕಿದೀನಿ ಅಂದ್ಬಿಟ್ಟು ಕಾಲ್ ಹಿಂಗೆ ಕೊಕ್ಕರೆ ತರ ಮಾಡ್ಕೊಬತ್ತಾ ಇದೆ. ಬಟ್ ಏನು ಅಂದ್ರೆ ನಾನು ಓಡಿಸ್ಕೊಂಡ್ ಬಂದಾಗ, ಬಟ್ ನೀವು ಅನ್ಕೊಬೋದು, ಯಾಕಂದ್ರೆ ನಮ್ಮೆಲ್ಲ ಮಾತಾಡ್ಕೊಳ್ಳಿ, ನನ್ನ ಗಾಡಿ ಬಗ್ಗೆ ಮಾತಾಡ್ಕೊಳ್ಳಿ. ನೀವು ವಿಡಿಯೋ ತೆಗಿತಾ ಇದ್ರು, ನಾನು ಇದ್ಕೊಂಡು ನಾನು ಡ್ರೈವ್ ಮಾಡ್ತಾ ಇದ್ದೆ. ಇದೆಲ್ಲ ಕಂಪ್ಲೀಟ್ ಡ್ಯಾಮೇಜ್ ಆಗಿದೆ ವಾಟರ್ ಫೋರ್ಸ್ ಇಂದ ನೋಡಿ. ಬಟ್ ಫಿಟ್ಟಿಂಗ್ ಅನ್ನೋದು ಬರೀ ಏಡೇ ಫಿಟ್ಟಿಂಗ್ ಇರೋದ್ರಿಂದ ಕಂಪ್ಲೀಟ್ ಡ್ಯಾಮೇಜ್ ಆಗಿದೆ. ಬಿಡಿ ಬಿಡ್ರಿ ಇಲ್ಲಿ. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ಲೈಟ್ ಹಾಕಿ, ಟಚ್ ಹಾಕಿ, ಟಚ್ ಹಾಕಿ, ಟಚ್ ಹಾಕಿ. ಗಾಡಿ ಆಫ್ ಆಗಿದೆ, ಸ್ಕ್ರೀನ್ ನೋಡಿ ವರ್ಕಿಂಗ್ ಅಲ್ಲಿದೆ. ಗಾಡಿ ಆಫ್ ಆಗಿದೆ ಬ್ರೋ, ಹೊಸ ಅಪ್ಡೇಟ್ ಬ್ರೋ ಇದು. ಸುಮ್ಮನಿದೆ ಬ್ರೋ, ಬ್ರೋ ಸ್ಕಿ ಆಫ್ ಆಗಿದೆ ಬ್ರೋ, ಕೀ ಆಫ್ ಆಗಿದೆ, ಅದು ಸ್ಕ್ರೀನ್ ಟಚ್ ವರ್ಕ್ ಆಗ್ತಾ ಇದೆ. ಅಂದ್ರೆ ಇದ್ರ ಅರ್ಥ ಏನ್ ಗೊತ್ತಾ? ಟಚ್ ಸ್ಕ್ರೀನ್ ಗ್ರೇಟ್ ಅಂತ ಇದ್ರ ಅರ್ಥ. ಟಚ್ ಸ್ಕ್ರೀನ್ ಗ್ರೇಟ್ ಅಂತ? ಇಲ್ಲಿ ನನ್ ದುಡ್ಡು ಹೋಗ್ತಾ ಇದೆ ನನ್ಗೆ. ಇಲ್ಲ ಬ್ರೋ, ಗಾಡಿ ಹೋಗ್ತಾ ಇದೆ, ನೀವ್ ಹಾಕಿರೋ ದುಡ್ಡು ನಿಮ್ ಹತ್ರನೇ ಇದೆ. ನಿಜವಾಗ್ಲು ಇರಿ, ನಿಮ್ಮಂತವ್ರಿಗೆ ಹೋಗಿ ಏನಾನ ಓಲೋ ಕೊಟ್ಬಿಟ್ಟು ಹಿಂಗ ಆಗ್ಬಿಟ್ಟಿದ್ರೆ ಏನಾಗ್ತಾ ಇದ್ದೇಳಿ? ಹ್ಞೂ.
ನಾಳೆವರೆಗೂ ಸರಿ ಹೋಗಿಲ್ಲ ಅಂದ್ರೆ ಶೋರೂಮ್ ಮುಂದೆ ಹೋಗಿ ಕುತ್ಕೋತೀನಿ, ಧರ್ನಾ ಸ್ಟ್ರೈಕ್ ಮಾಡ್ತೀನಿ. ನಾಳೆ ಕರ್ನಾಟಕ ಬಂದ್, ಏತರ್ ವೆಹಿಕಲ್ ಸರಿ ಹೋಗಿಲ್ಲ ಅಂದ್ರೆ ನಾಳೆ ಕರ್ನಾಟಕ ಬಂದ್, ಇಂಡಿಯಾ ಬಂದ್, ಬೆಂಗಳೂರು ಬಂದ್, ಶೋರೂಮ್ ಬಂದ್. ಪ್ರೌಡ್ ಎಲೆಕ್ಟ್ರಿಕ್ ಏತರ್ ಓನರ್ ಗಾಟ್ ಫ್ರಸ್ಟ್ರೇಟೆಡ್ ಅಂಡ್ ಟೆಲಿಂಗ್ ದಿಸ್. ಗಾಡಿ ಆಫ್ ಆಗಿದ್ರು, ಸ್ಕ್ರೀನ್ ಟಚ್ ಎಲ್ಲ ಬ್ರೋ ಸುಮ್ನಿರಿ ಬ್ರೋ, ಬಸ್ ಸ್ಟಾಪ್ ಅಂತ ಬುಷ್ ಅಂತ ಬೆಂಕಿ ಬಂದೆಲ್ಲ ಹಂಗೆ ಹೋಗಿಬಿಟ್ಟದು ಬ್ರೋ. ಇಲ್ಲ ಬಿಡಿ ಬ್ರೋ, ಅಷ್ಟೆಲ್ಲ ಇಲ್ಲ. ಗಾಡಿ ಆಫ್ ಆಗಿದ್ರು, ಕರೆಂಟ್ ಪಾಸ್ ಆಗ್ತೈತೆ. ಇನ್ನೇನು ಗಾಡಿ ಆಫ್ ಆಗಿದೆ, ಕರೆಂಟ್ ಪಾಸ್ ಗ್ಲಿಚ್ ಆಗಿರ್ಬೇಕಂದ್ರೆ ಅವಾಗಿಂದ ಆನ್ ಆಫ್ ಆಗ್ತೈತೆ. ಬೆಂಕಿ ಎತ್ಕೊಂಡ್ಬಿಟ್ರೆ ಅಂದ್ಕೊಂಡಲ್ಲ ಬ್ರೋ, ಕೋಲ್ಡ್ ಆಗೈತಲ್ಲ ಬೆಂಕಿ ಎತ್ಕೊಂಡ್ರೆ. ಈಗ ಒಂದ್ ಗಾಡಿ ಹೋಗಲ್ಲ, ಅಕ್ಕಪಕ್ಕ ಎಲ್ಲ ಇರ ಬರವಲ್ಲ. ಇಲ್ಲ ಬ್ರೋ, ಅಲ್ಲಿ ನಮ್ಮ ಇದೈತೆ, ನಮ್ದು ಫೈರ್ ಸೇಫ್ಟಿ ಎಲ್ಲ ಇದೆ ನಮ್ಮ ಹತ್ರ. ಏತರು ಆಫ್ ಆಗಿಲ್ಲ, ಅದೆಲ್ಲ ಗ್ಲಿಚ್ ಗಿಚ್ ಎಲ್ಲ ಆಗೋಯ್ತು. ಈ ಗಾಡಿ ಬಂದು 20,000-30,000 ಗಾಡಿ ಇದು. ಇದು ಸಕ್ಕದಾಗ ವರ್ಕ್ ಆಯ್ತು. ಇದು ಇದು ಬ್ಯಾಟ್ರಿ ಓಪನ್ ಬ್ಯಾಟ್ರಿ ಇದು. ಈ ಗಾಡಿ ಮುಗೋದು ಏನು ಆಗ್ಲಿಲ್ಲ, ಅದು ಫುಲ್ ಕ್ಲೋಸ್ ಮಾಡಿರೋ ಬ್ಯಾಟ್ರಿ. ನನಗೆ ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಅದರ ಕಾಸ್ಟ್ ಎಷ್ಟು ಬ್ರೋ? ಎಲ್ಲ ಟೆಸ್ಟಿಂಗ್ ಮಾಡಿರೋ ಸಕ್ಕದಾಗಿರೋ ಗಾಡಿ ಬ್ರೋ, ಅದು ಎಷ್ಟು ಚೆನ್ನಾಗಿದೆ. ಅದರ ಕಾಸ್ಟ್ ಎಷ್ಟು ಹೇಳಿ ನೋಡೋಣ. ನನ್ಗೆ ಯಾರೇ ಕೇಳಿ ಏತೋ ಸೂಪರ್ ಅಂತ ಇದೆ, ಇವತ್ತು ನನಗೆ ಸೈಕ್ ಆಗ್ತೈತೆ. ಇದು ಪರಿಸ್ಥಿತಿ ಇವತ್ತು ಏತರದು. ಬಟ್ ನಾನು ಅದನ್ನು ಹೇಳ್ತಾ ಇದ್ದೆ, ಆ ಥರ ಏನಾಗಲ್ಲ ಬ್ರೋ ಅಂತ. ಬಟ್ ಅವ್ರು ಫುಲ್ಲು ಡಿಸಪಾಯಿಂಟ್ ಆಗಿಬಿಟ್ಟಿದ್ದಾರೆ ಈ ಥರ. ಬಟ್ ಎಲ್ಲ ಟಚ್ ಸ್ಕ್ರೀನ್ ಎಲ್ಲ ಕಂಪ್ಲೀಟ್ ವರ್ಕ್ ಆಗ್ತಾ ಇದೆ, ಬಟ್ ಏನೋ ಗ್ಲಿಚ್ ಆದಂಗೆ ಇದೆ ಅನಿಸ್ತದೆ ನೋಡಿ. ಕೀ ಆನ್ ಮಾಡ್ತಾ ಇದ್ದೀನಿ, ಬಟ್ ಇಲ್ಲಿ ಸ್ಟ್ಯಾಂಡ್ ಸೆನ್ಸರ್ ಇದೆಯಲ್ಲ, ಅದಕ್ಕೆ ಮೋಟ್ರ್ ಆನ್ ಆಗ್ತಾ ಇದೆ. ಕಂಪ್ಲೀಟ್ ರೈಡು ಮಾಡೋಕ್ಕಾಗ್ತದೆ. ದೆನ್ ಅಗೇನ್ ಕೀ ಆಫ್ ಮಾಡಿದ್ರೆ ಬ್ರೋ ಆಫ್ ಆಯ್ತು ಬ್ರೋ, ಮತ್ತೆ ಆನ್ ಆಯಿತು. ಇಲ್ಲಿಂದ ವಾಟ್ರ್ ಎಲ್ಲ ಕಂಪ್ಲೀಟ್ ಹೋಗಿರೋದು, ಎಲ್ಲ ಕಂಪ್ಲೀಟ್ ಇಲ್ಲಿಂದ ವಾಟ್ರ್ ಹೋಗಿದೆ. ಎಲ್ಲ ಫುಲ್ ಒದ್ದೆ ಆಗ್ಬಿಟ್ಟಿದೆ ಇನ್ಸೈಡ್ ಎಲ್ಲ ಕಂಪ್ಲೀಟ್ ಆಗಿ. ಬಟ್ ಇದೆಲ್ಲ ಫುಲ್ ಕಂಪ್ಲೀಟ್ ಕಟ್ ಆಗಿದೆ. ಏನಕ್ಕಂದ್ರೆ ಹೇಳ್ತೀನಿ, ಅದು ಇಲ್ಲಿ ಬಂದ್ಬಿಟ್ಟು ನೋಡಿ, ಈ ಎರಡೇ ಫಿಟ್ಟಿಂಗ್ ಇರೋದ್ರಿಂದ ಅದಕ್ಕೋಸ್ಕರ ಮೇ ಬಿ ಕಟ್ ಆಗಿರ್ಬೋದು. ಬಟ್ ಫೋರ್ಸ್ ತುಂಬ ಜಾಸ್ತಿನೇ ಆಯಿತು. ಬಟ್ ಎಲ್ಲ ಹಿಂಗೆ ಹೋಗ್ತಾ ಇದೆ ಅಂತ ಆಫೀಸ್ ಮುಂದೆ ಫುಲ್ಲು. ಈ ವಾಟ್ರೆ ಹೋಗ್ಬಿಟ್ಟು ಅಲ್ಲಿ ಫುಲ್ ಎಲ್ಲ ಸ್ಟೋರೇಜ್ ಆಗಿದೆ ಅಲ್ಲಿ ಫ್ರಂಟಲ್ಲಿ. ಎಲ್ಲ ಗಾಡಿ ಇಲ್ಲಿ ಬಂದು ಒಬ್ಬರು ನೋಡಿ, ಹೊಗೆ ಎಲ್ಲ ಕಂಪ್ಲೀಟು, ಫುಲ್ಲು ಹೊಗೆ ಬರ್ತಾವೆ ಎಲ್ಲದರಲ್ಲೂ. ಬ್ರೋ ಫುಲ್ಲು ನೀರಿದೆ ಬ್ರೋ ಇವಾಗ. ಈ ಬುಲೆಟ್ ಆಫ್ ಆಯ್ತು, ಹೋಗಿ ಇವಾಗ ಬಿಟ್ಟರೆ ಸಹ ಕೇಳ್ಕೊಂಬಿಡುತ್ತೆ ನೀರು ಒಳಕ್ಕೆ. ಕ್ಯಾಮ್ರಾ ಒದ್ದೆ ಆಗುತ್ತೆ, ಯೂಸ್ ಮಾಡೋಕ್ಕಾಗಲ್ಲ. ಜಾಸ್ತಿ ಮಳೆ ಬರ್ತಾ ಇದೆ, ಆಗಲ್ಲ. ಓಕೆ ನೋಡಿ, ಈ ಥರ ಪ್ರಾಬ್ಲಮ್ ಸಿಂಪಲ್ ಪ್ರಾಬ್ಲಮ್ ಆಗಿದೆ, ಏನು ಮಾಡೋಕ್ಕಾಗಲ್ಲ. ಓಕೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ, ಒಂದು ಎಲ್ಲರಿಗೂ ಗೊತ್ತಾಗಬೇಕು ಏನಾಗ್ತಾ ಇದೆ ಪ್ರಾಬ್ಲಮ್ ಅಂತ. ಬಟ್ ಈ ಥರ ಅವರು ಆಲ್ರೆಡಿ ಸ್ವಲ್ಪ ಶುರು ವಚ್ಕೊಬೇಕು, ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕನ್ನೋದು ಹೇಳ್ತಾ ಇದ್ದೀನಿ. ಏನಕ್ಕಂದ್ರೆ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಬರ್ತಾ ಇದಾವಲ್ಲ ಆ್ಯಸ್ ಎ, ಯಾಕಂದರೆ ಅವ್ರು ರಿವ್ಯೂ ಮಾಡೋರಿಗೆ ಅಂಥದ್ದಾಗಿದೆ ಅಂದರೆ. ಬಟ್ ಆ್ಯಕ್ಚುಲಿ ನಾನೇ ಓಡಿಸ್ತದೆ, ಬಟ್ ಬೇಕಂದ್ರೆ ನಾವು ಯಾರು ಮಾಡೋಕ್ಕೆ ಇಷ್ಟ ಇರಲ್ಲ ಅದಕ್ಕೋಸ್ಕರ. ಬಟ್ ಈ ಥರ ಪ್ರಾಬ್ಲಮ್ ಆಯಿತು, ಇವಾಗ ಗ್ಲಿಚ್ಚಾಗಿದೆ ಇನ್ನೊಂದಾಗಿ ಗೊತ್ತಿಲ್ಲ. ನೋಡೋಣ, ಇನ್ನೂ ಸ್ವಲ್ಪ ಹೊತ್ತು ಬಿಟ್ಬಿಡೋಣ, ಫುಲ್ ವೆಟ್ ಆಗುತ್ತಲ್ಲ ವಾಟ್ರ್ ಎಲ್ಲ, ಅವಾಗ ನೋಡೋಣ ಏನಾಗುತ್ತೆ ಏನು ಅಂತ. ಬಟ್ ಗಣಿ ಬ್ರೋ ಫುಲ್ ಫಿಯರಲ್ಲಿದ್ದಾರೆ, ಏನು ಸುಟ್ಗಿಟ್ಟು ಹೋಗುತ್ತಾ ಏನು ಅಂತ. ಅದೇ ಹೇಳ್ತಾ ಇದ್ರು, ಆ ಥರ ಏನಾಗಲ್ಲ, ಅದು ಕಂಪ್ಲೀಟ್ ವಾಟರ್ ಪ್ರೂಫ್ ಕೇಸಿಂಗ್ ಬ್ಯಾಟ್ರಿ ಅಂತ. ಬಟ್ ಅವ್ರು ಏನೇ ಮಾಡ್ರು ನಂಬ್ತಾ ಇಲ್ಲ ನೋಡಿ, ಹೆಂಗಿದ್ದಾರೆ ಒಳ್ಳೆ ನೋಡಿ, ಅವ್ರು ಹೆಂಗೆ ಜಗಳ ಮಾಡ್ತಾರೆ ಯಾರು ಯಾರು ಒಳ್ಳೆ. ಇದು ನೋಡಿ, ಲೈಕ್ ಮೋಟ್ರ್ ಒಂದು ಆನ್ ಆಗ್ತಾ ಇಲ್ಲ ಅಷ್ಟೇ, ಇಂಡಿಕೇಟ್ರು ಬರ್ತಾ ಇದೆ. ಹಾಂ, ಇಂಡಿಕೇಟ್ರು ಬರ್ತಾ ಇದೆ. ಒಂದು ಸೈಡ್ ಇಲ್ಲ, ಇಲ್ಲಿ ನೋಡಿ, ಇರಿ ಒಂದು ನಿಮಿಷ, ಹ್ಯಾಂಡ್ ಲಾಕ್ ಇದೆ, ಹ್ಯಾಂಡ್ ಲಾಕ್ ತೆಗಿತೀನಿ. ಓಕೆ, ಇಲ್ಲ ಗಾಡಿ ಒಂದು ಆನ್ ಆಗ್ತಾ ಇಲ್ಲ. ಕೀ ಆನ್ ಮಾಡಿದ್ರೆ ಅಷ್ಟೇ ಗಾಡಿ ಆನ್ ಆಗ್ತಾ ಇದು. ಬಟ್ ಇಂಡಿಕೇಟರ್ ಎಲ್ಲ ಬರ್ತಾನೆ ಇದೆ ನೋಡಿ, ಇಂಡಿಕೇಟರ್ ಬರ್ತಾ ಇದೆ. ಹೈ ಬೀಮ್ ಲೋ ಬೀಮ್ ಆಗ್ತಾ ಇದೆ, ಆಮೇಲೆ ಗಾಡಿ ಆನ್ ಆಫ್ ಎಲ್ಲ ಆಗ್ತಾ ಇದೆ ನೋಡಿ. ಹೈ ಬೀಮ್ ಲೋ ಬೀಮ್ ಎಲ್ಲ ವರ್ಕ್ ಆಗ್ತಾ ಇದೆ, ಮೋಡ್ ಎಲ್ಲ ಚೇಂಜ್ ಆಗ್ತಾ ಇದೆ. ಎಂದ ಗುರುವಾಯಿರಪ್ಪ, ಎಂದ ಆಯ್ತು ನಮ್ಮ ಎಲೆಕ್ಟ್ರಿಕ್ ವೆಹಿಕಲ್. ಒಂದು 2 hours ವೈಟ್ ಮಾಡಿ ನೋಡಿ, ಆಮೇಲೆ ಸರಿ ಆದ್ರೆ ಇಲ್ಲ ಅಂದ್ರೆ ಸರ್ ಹೇಳ್ತವ್ರೆ ದೊಡ್ಡವ್ರು ಹೇಳ್ತಾ ಇದಾರೆ, ಕೇಳ್ತಾ ಇದ್ದೀನಿ. ವಾಟರ್ ಪ್ರಾಬ್ಲಮ್ ಇಂದ ಒಳಗಡೆ ಇದಾಗಿರುತ್ತೆ, ಸ್ವಲ್ಪ ಡ್ರೈ ಆದ್ರೆ ಸರಿ ಆಗ್ಬೋದು. ಬ್ರೋ ಏನ್ ಬ್ಲೋಯರ್ ಇದೆಯಾ? ಬ್ಲೋಯರ್ ಇದೆ, ಬ್ಲೋಯರ್ ಸ್ವಲ್ಪ ಹೊಡೆಯೋಣ. ಅದು ರೆಡಿ ಆದ್ರೆ ಓಕೆ, ರೆಡಿ ಆಗಿಲ್ಲ ಅಂದ್ರೆ ಆರ್ ಎಸ್ ಎಕ್ ಫೋನ್ ಮಾಡಿ, ಇಲ್ಲಿಂದ ಡೈರೆಕ್ಟ್ ಬಂದು ಪಿಕಪ್ ಮಾಡ್ಕೊಂಡು ಹೋಗ್ತಾರೆ. ಪಿಕಪ್ ಮಾಡ್ಕೊಂಡು ಹೋಯ್ತಾರೆ ನೋಡಿ ಬ್ರೋ. ಗಣಿ ಬ್ರೋ, ಇಲ್ಲಾಂದ್ರೆ ಇವ್ರಿಗೆ ಈ ಗಾಡಿ ಕೊಡೋಣ ಬಿಡಿ, ಈ ಗಾಡಿ, ಈ ಗಾಡಿ ಎತ್ಕೊಂಡು ನೋಡಿ. ನೆಕ್ಸ್ಟ್ ಈ ವಿಡಿಯೋ ಹಾಕ್ತೀನಿ ನೋಡಿ, ಒಂದ್ಸತಿ ಎಲ್ಲ ಈ ವಿಡಿಯೋ ಹೆಂಗಿರುತ್ತೆ ಏನು ಅಂತ ಫುಲ್ಲು ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾ ಕಂಪ್ಲೀಟ್ ಅಂಡರ್ ಪ್ರೊಸೆಸ್ಸಲ್ಲಿದೆ ಎಲ್ಲ ಕಂಪ್ಲೀಟ್, ಸ್ವಲ್ಪ ಸ್ಪೇರ್ ಪಾರ್ಟ್ಸ್ ಅದು ಎಲ್ಲ ತೊಗೊಂಬಂದಿದ್ದೀವಿ ಎಲ್ಲ, ಒಂದು ಸಾಕಮ್ಮೆಲ್ಲ ಪೋಸ್ಟ್ ಮಾಡ್ತೀನಿ. ಓಕೆ, ಆದಷ್ಟು ಶೇರ್ ಮಾಡಿ ಈ ವಿಡಿಯೋ, ಯಾಕಂದರೆ ಒಂದು ಅನ್ಲೈಸ್ ಬರಲಿ ಗಾಡಿ, ಯಾರು ನೀರಲ್ಲಿ ಜಾಸ್ತಿ ಓವರ್ ಕಾನ್ಫಿಡೆನ್ಸ್ ಇಕ್ಕೊಂಡು ಓಡ್ಸೋಕ್ಕೆ ಹೋಗಬೇಡಿ, ಯಾಕಂದರೆ ಇವೆಲ್ಲ ಡ್ಯಾಮೇಜಸ್ ಆಗ್ತದೆ, ಕಮ್ಮ ಇದು ಡ್ಯಾಮೇಜಸ್ ಇವೆಲ್ಲ ಆಗ್ತಾ ಇದೆ ಅದಕ್ಕೋಸ್ಕರ. ಬಟ್ ಏನು ಆಗದೇ ಇದ್ರೆ ಓಕೆ, ಬೆಟರೇ. ಏನಾಯ್ತು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಓಕೆ, ಏನ್ ಬ್ರೋ, ಮಿಡ್ ನೈಟ್ ಅದು ಇನ್ನೂ ಇಲ್ಲೇ ಇರಿಸ್ಕೊಂಡಿದ್ದಾರೆ. ಟೈಮ್ ಎಷ್ಟು ಬ್ರೋ? 3:00.
247 ಬೆಳಗಿನ ಜಾವ ಏನಾಯ್ತು ನಿಮ್ಮ ಮೆಥಡ್ ನೋಡಿ ಆನಾಗೆ ಐತೆ ಆನಾಗೆ ಐತಾ ಏನ್ ಬ್ಯಾಟ್ರಿ ಬೇಕಪ್ಪ ನಿಮ್ದು ನೋಡ್ರಲ್ಲ ಇದು ಏತರದು ಬಟ್ ಇನ್ನ ಆನಲ್ಲ ಇದೆ ಆಲ್ಮೋಸ್ಟ್ ಎಷ್ಟು ಬಿಚ್ಚಿ ಒಂದ್ಸಲಿ ವೈರಿಂಗ್ ರೆಡಿ ಮಾಡಿದ್ರೆ ಸರಿ ಹೋಗ್ಬಿಡುತ್ತೆ ಆದ್ರೂ ದುಡ್ಡು ಕೊಟ್ಟು ಒಂದ್ಸಲಿ ಏನಾದ್ರೂ ಹಿಂಗೆ ಆಯಿತು ಅಂದರೆ ಬೇಜಾರಾಗಲ್ವಾ ಇನ್ನೊಂದು ಕಮೆಂಟ್ ಮಾಡಿ ನಂದು ಮಿಸ್ಟರ್ ತ್ರಿಫ್ಟಿ ಅಂತ ಒಂದು ಚಾನಲ್ ಇದೆ ಕಾಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮದು ನಿಮ್ಮ ಚಾನಲ್ ಅಲ್ವಾ ಅದು ನಿಮ್ಮದು ಸಬ್ಸ್ಕ್ರೈಬ್ ಮಾಡೇ ಮಾಡ್ತದೆ ನೋಡೋಣ ನಾಳೆ ಬೆಳಗ್ಗೆ ಶೋರೂಮ್ ಎತ್ಕೊಂಡು ಹೋಗ್ತಾರಂತೆ ಸರ್ವಿಸ್ ಸೆಂಟರ್ಗೆ ಎತ್ಕೊಂಡು ಹೋಗ್ತೀರಾ ಅಲ್ಲೂ ಗೊತ್ತಾಗುತ್ತೆ ಅಲ್ಲೊಂದು ಕ್ಲಿಪ್ ಅವ್ರದೇ ತೆಗೆದು ಹಾಕ್ಕೊತೀನಿ ನಾನೇ